ಶ್ರೀರಾಮ ಸಮರ್ಥ. ಈ ಸುಮಾರಿಗೆ ಶ್ರೀ ಮಹಾರಾಜರು ದರ್ಶನಕ್ಕಾಗಿ ಬಂದ ಜನರನ್ನು ಆಗ್ರಹದಿಂದ ಒಂದೆರಡು ದಿವಸ ಹೆಚ್ಚಿಗೆ ಇಟ್ಟುಕೊಂಡು ಅವರನ್ನು ಕಳಿಸಿಕೊಡುವಾಗ, ನಾನು ಇನ್ನು ಬೇಗನೆ ನೈಮಿಷಾರಣ್ಯಕ್ಕೆ ಹೋಗುವವನಿರುತ್ತೇನೆ, ನಾನು ಹೇಳಿದ ನಾಮವನ್ನು ಮಾತ್ರ ಮರೆಯಬೇಡಿರಿ, ಅದರಲ್ಲಿಯೇ ನಿಮ್ಮ ಕಲ್ಯಾಣವಿರುತ್ತದೆ ಎಂದು ಹೇಳುತ್ತಿದ್ದರು. ಓದುವ ಹಾಗೂ ವಿದ್ಯೆಯ ಹವ್ಯಾಸವಿರುವ ಜನರಿಗೆ ಯಾವ ಸಮಯ ಹೇಗೆ ಬರುತ್ತದೆ ಎಂಬುದನ್ನು ಹೇಗೆ ಹೇಳಲಿಕ್ಕಾಗುತ್ತದೆ? ನಿಮಗೆ ಬಂದ ಸಂಶಯಗಳನ್ನು ಕೇಳಿರಿ ಹಾಗೂ ನಾಮ ತೆಗೆದುಕೊಳ್ಳುತ್ತಾ ಹೋಗಿರಿ ಎಂದು ಹೇಳುತ್ತಿದ್ದರು. ಯಾವ ಜನರು ಅವರನ್ನೇ ಆಶ್ರಯಿಸಿ ಸುಖವಾಗಿ ಎಂದರೆ ಐಷಾರಾಮದಲ್ಲಿ ದಿವಸ ಕಳೆಯುತ್ತಿದ್ದರೋ ಅಂಥವರಿಗೆ, ನೋಡಿರಿ, ನಾನು ಪಕ್ಷಿಯಂತೆ ಯಾವಾಗ ಹಾರಿ ಹೋಗುತ್ತೇನೆಂಬ ನಿಯಮವಿಲ್ಲ, ನೀವೆಲ್ಲರೂ ನಾಮಕ್ಕೆ ಅಂಟಿಕೊಳ್ಳಿರಿ ಅನ್ನುತ್ತಿದ್ದರು. ತಿಳುವಳಿಕೆ ಇದ್ದ ಜನರಿಗೆ ಯಾವಾಗಲೂ ಇನ್ನೂ ಏನೂ ಆಗಿರುವುದಿಲ್ಲ, ಇನ್ನು ಮುಂದೆ ಕಲಿಪ್ರಭಾವ ಬಹಳವಾಗುತ್ತದೆ, ಜನರು ಮಿತಿಮೀರಿ ವಿಷಯಾಂಧರಾಗುತ್ತಾರೆ, ಯಾರಿಗೂ ನೀತಿಯ ಬಂಧನ ಉಳಿಯುವುದಿಲ್ಲ. ಇಷ್ಟೇಕೆ, ಉತ್ತಮ ಸಾಧುಗಳು ಕೂಡ ಭ್ರಷ್ಟರಾಗುತ್ತಾರೆ, ಮುಂದೆ ಬರುವ ಸಮಯವು ಭಯಂಕರವಾಗಿರುತ್ತದೆ. ನೀವು ನಾಮ ಬಿಡಬೇಡಿರಿ, ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವರಿಗೆ ಮಾತ್ರ ಭಯವಿರುವುದಿಲ್ಲ ಎಂದು ಹೇಳುತ್ತಿದ್ದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.